ನಮಸ್ಕಾರ ಎಲ್ಲ ಲಿಂಗನ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೇಯಾಂಕ ಕುಂದಕೋಳ್ ಶ್ರೀ ಎಲ್ಲ ಲಿಂಗರು ಹುಟ್ಟುತ್ತಲೇ ಲೀಲಾ ಮೂರ್ತಿ ಎನಿಸಿಕೊಂಡವರು ಅವರಿಗೆ ಮಾತಿಗಿಂತ ಮೌನವೇ ಲೇಸೆನಿಸಿತು ಗೆಳೆಯರ ಜೊತೆ ಕೂಡಿ ಲೌಕಿಕ ಆಟ ಆಡುವುದರಲ್ಲಿ ಆಸಕ್ತಿ ತೋರಿಸುತ್ತಿರಲಿಲ್ಲ ಸದಾ ಮನೆಯ ಯಾವುದೋ ಮೂಲೆಯಲ್ಲೋ ಅಥವಾ ದೇವರ ಮನೆಯಲ್ಲೋ ಗಂಭೀರ ವದನರಾಗಿ ಕುಳಿತು ಬಿಡುತ್ತಿದ್ದರು ಯಾವುದನ್ನು ಬಯಸಿ ಬೇಡುತ್ತಿರಲಿಲ್ಲ ಬೇಡಿ ಕಾಡುತ್ತಿರಲಿಲ್ಲ ಹಸಿದು ಹಟ ಮಾಡುತ್ತಿರಲಿಲ್ಲ ತಂದೆ ತಾಯಿಗಳ ಒತ್ತಾಯದಿಂದ ಉಣಿಸಿದಾಗಷ್ಟೇ ಉಣ್ಣುತ್ತಿದ್ದರು ಯಾವಾಗಲೂ ಶಿವ ಯೋಗ ಸಾಧನೆಯಲ್ಲಿ ಮಂತ್ರ ಜಪದಲ್ಲಿ ಶಿವ ಜ್ಞಾನದಲ್ಲಿ ಮಗ್ನರಾಗಿ ಬಿಡುತ್ತಿದ್ದರು ಒಮ್ಮೊಮ್ಮೆ ಈ ಜಗವ ಕಂಡು ಜಗದ ಜೀವಿಗಳ ಭವಣೆ ಕಂಡು ತನ್ನಷ್ಟಕ್ಕೆ ತಾನೇ ನಗುತ್ತಿದ್ದ ನಗೆಯ ಮಧ್ಯದಲ್ಲಿ ಆಳವಾದ ಅನುಭವರ್ಥದ ಹೊರಸುಸುತ್ತಿತ್ತು ಹುಟ್ಟಿನಿಂದಿಡಿದು ಚಟ್ಟಿನ ಮೇಲೆ ಕೂಡುವವರೆಗೂ ತಾಯಿ ಗರ್ಭದಿಂದ ಹಿಡಿದು ಭೂಮಿ ಗರ್ಭದಲ್ಲಿ ಹೋಗುವವರೆಗೂ ಈ ಜೀವಿಗಳ ಹೋರಾಟ ಹೊಡೆದಾಟ ಬಾಹ್ಯ ಸಿರಿ ಸಂಪತಕ್ಕಾಗಿ ಇಂದ್ರಿಯ ವಿಲಾಸಕ್ಕಾಗಿ ಕತ್ತಲೆಯ ಸಂಪಾದನೆಗೆ ಬೆಳಗಲಾರಹವು ಜೀವಿಗಳು ಕೋಟಿ ಕೋಟಿ ವರ್ಷದ ವಿರಹದುರಿ ಭುಗಿಲೆಂದು ಅರಿವನೇ ಮಸಳಿಸಿ ಕತ್ತಲೆಯ ಕೋಟೆಯಲ್ಲಿ ನೂಕುತ್ತಿರುವ ಮೋಹಮಾಯೆ ಮರಹಗುಳ್ಳುಳ್ಳ ಜೀವಿಗಳ ಸಂಸಾರ ದಾಟವನ್ನು ನೋಡಿ ನಗುತ್ತಿದ್ದಾರೆ ಶ್ರೀ ಯಲ್ಲಾಲಿಂಗರು ಮರುಕ್ಷಣದಲ್ಲಿಯೇ ಗಂಭೀರವಧನರಾಗಿ ವಿಚಾರಿಸುತ್ತಿದ್ದಾರೆ ಈ ಮೋಹ ಮಾಯೆ ಮರಹುಗಳ ಕತ್ತಲೆಯ ಕೋಟೆಯೊಡೆದು ಹೊರಬರಲು ಸಾಧ್ಯವಿಲ್ಲವೇ ಅದೇಕೆ ಇಲ್ಲ ಸಾಧ್ಯವಿದೆ ಎಂಬ ಉತ್ತುಂಗ ವಿಚಾರ ಥಟ್ಟನೆ ಹೃದಯವನ್ನು ಬಡಿದೆಬ್ಬಿಸುತ್ತಿದೆ ಜಗದ ಜೀವಿಗಳ ಹುಚ್ಚನ್ನ ಬಿಡಿಸಲು ಬಂದ ಕಾರಣಿಕ ಮಹಾಪುರುಷನ ತಲೆಯಲ್ಲಿ ಸಮಷ್ಟ ಅಭಿಮಾನದ ಕರ್ತೃತ್ವ ಶಕ್ತಿ ಲೋಕ ಹಿತಚಿಂತಕನಿಗೆ ಹಗಲಿರುಳು ಯೋಚಿಸುತ್ತಿದೆ ಮಗುವಿನ ಈ ವರ್ತನೆ ತಂದೆ ತಾಯಿಗಳಿಗೆ ಒಗಟಾಗಿ ಪರಿಣಮಿಸಿತು ಬಿಡಿಸಲಾರದ ಸಮಸ್ಯೆಯಾಯಿತು ಆದರೆ ಜಗವ ಬೆಳಗಲು ಬಂದ ಪುತ್ರನ ಸ್ಥಿತಿ ಗತಿಗಳನ್ನರಿತು ಯಾವುದೋ ಕಾಯಿಲೆಯಿಂದ ಮಗನು ಹೀಗೆಲ್ಲ ವಿಚಿತ್ರವಾಗಿ ವರ್ತಿಸುತ್ತಿದ್ದಾನೆಂದು ಯೋಚಿಸಿ ಆತನ ಬಾಳ ಭವಿಷ್ಯವನ್ನು ಕುರಿತು ಯೋಚಿಸಿ ಮೂಕ ರೋಧನ ಮಾಡತೊಡಗಿದರು ಎಲ್ಲ ಲಿಂಗನ ಹೆತ್ತವರು ಕೆಲವರು ಸನ್ನಿಪಾತ ಹಿಡಿದಿದೆ ಎಂದರು ಇನ್ನು ಕೆಲವರು ಭೂತ ಬಡಿದಿದೆ ಎಂದರು ಮತ್ತೆ ಕೆಲವರು ಮನೆಯ ದೇವರ ಕಾಟ ಎಂದರು ಅವರೆಲ್ಲರ ಪ್ರಶ್ನೆಗೆ ನಿಶ್ಚಲವಾದ ಉತ್ತರ ಸಿಗದೆ ಹೋಯಿತು ಕತ್ತಲೆಯ ಪ್ರಯತ್ನಕ್ಕೆ ಬೆಳಕು ಸಿಗಬಹುದೇ ಸಮರ್ಥ ಸದ್ಗುರು ಜಠಿಂಗರಾಯನ ಶುಭಾಶೀರ್ವಾದದಿಂದ ಉದಯಿಸಿದ ಮಗ ಅಸಾಮಾನ್ಯ ವ್ಯಕ್ತಿತ್ವ ಉಳ್ಳವನಾಗಿದ್ದಾನೆಂಬ ದೃಢತೆ ತಂದೆ ತಾಯಿ ಅಂತರಂಗದಲ್ಲಿ ಗಟ್ಟಿಕೊಂಡಿದ್ದರೂ ಮಗನ ವಿಚಿತ್ರ ನಡತೆ ಹಾಗೂ ಜನರ ಹೇಳಿಕೆಯ ಮಾತುಗಳಿಂದ ಪುತ್ರವಾತ್ಸಲ್ಯದ ದೆಸೆಯಿಂದಾಗಿ ಅರಿವು ಮರೆಯಾಗಿ ಮರಹು ಮುಂದುಕೊಂಡು ಮರುಳರಂತೆ ನಡೆದುದು ವಿಸ್ಮಯಕಾರಿ ವಿಷಯವೇನಲ್ಲವೆಂಬುದು ಬಲ್ಲವರಿಗೆ ತಿಳಿದ ವಿಷಯ ಹೀಗಾಗುವುದು ಪ್ರಕೃತಿಯ ಸಹಜ ಗುಣ ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ಬಳಲುತ್ತಿರುವಾಗ ಎಂತಹ ಪ್ರಜ್ಞಾವಂತನು ಒಮ್ಮೊಮ್ಮೆ ಪ್ರಜ್ಞಾಹೀನನಾಗುವುದು ಸಹಜವೇ ಇದೆ ಮುಂದೆ ಮಗು ಬಡತನದ ಬಾಳಿನಲ್ಲಿಯೂ ಬೆರಗುಗೊಳಿಸುವಂತಹ ವಜ್ರ ಸಮಾನವಾದ ದೇಹ ಬಲಾಢ್ಯವುಳ್ಳದಾಗಿ ಬೆಳೆಯುತ್ತದೆ ದೇಹ ಬೆಳೆದಂತೆ ಸದ್ಭಕ್ತಿ ಸಮಖ್ಯ ಜ್ಞಾನ ಸಕೃತಿಯೇಗಳು ಬೆಳೆಯುತ್ತದೆ ಅಂತರಂಗದ ಅರಿವಿನ ಬೆಳವಣಿಗೆ ಲೋಕದ ಕತ್ತಲೆಯ ಕಣ್ಣಿಗೆ ಕಾಣಲಿಲ್ಲ ದೇಹದ ಬಲಾಢ್ಯತೆ ಚರ್ಮದ ಕಣ್ಣಿಗೆ ಕಾಣುತ್ತಿದೆ ಮುಂದೇನು ಮಗನು 10-12 ವರ್ಷದವನಾದನು ಈತನ ದೇವ ಅನುವಾದದ ಹುಚ್ಚು ಅರ್ಥವಾಗದೆ ಯಾವುದಾದರೊಂದು ಉದ್ಯೋಗದಲ್ಲಿ ತೊಡಗಿಸಬೇಕೆಂದು ತಂದೆ ತಾಯಿಗಳು ಕುರಿಗಳನ್ನು ಕಾಯುವ ಕಾಯಕ ನೇಮಿಸಿದರು ಹೀಗಾದರೆ ಮಗನ ಹುಚ್ಚು ಬಿಡಬಹುದು ಎಂದು ಯೋಚಿಸಿದ್ದರು ಇದು ಈ ಹೊತ್ತಿನ ವಿಶೇಷ ಎಲ್ಲ ಲಿಂಗನ ಮಹಿಮೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ರ್ಯಾಂಟಿ ಕರ್ನಾಟಕ